ಕನ್ನಡವಿದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ, ನಾಳೆ ಕರ್ನಾಟಕ ರಾಜ್ಯದಲ್ಲಿ ಅಂದರೆ ಜೂನ್ 13ನೇ ತಾರೀಕಿನಂದು ರಾಜ್ಯಾದ್ಯಂತ ರಜೆ ಇಲ್ಲ ಅಂತಕ್ಕಂಥ ಮಾಹಿತಿಯನ್ನು ಕರ್ನಾಟಕ ಸರ್ಕಾರದವರು ಕೊಟ್ಟಿರುವಂಥದ್ದು. ಸೊ ಎಲ್ಲೆಲ್ಲಿ ರಜೆ ಇದೆ ಅಂತ ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ಅಂದರೆ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದರು, ನಿನ್ನೆ ಒಂದು ವಿಡಿಯೋ ಮಾಡಿ ತಿಳಿಸಿದ್ದೆ ರಜೆ ಏನು ಕಾರಣ ಕೊಡ್ತಿದ್ದಾರೆ, ಸೊ ಎಲ್ಲಿ ರಜೆ ಅಂತ ತುಂಬ ವಿದ್ಯಾರ್ಥಿಗಳಿಗೆ ಡೌಟ್ ಇದೆ. ಯಾಕೆ ಕರ್ನಾಟಕ ಸರ್ಕಾರದವರು ಈ ಜಿಲ್ಲೆಗಳಲ್ಲಿ ಮಾತ್ರ ರಜೆ ಕೊಡ್ತಾ ಇದ್ದೀವಿ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ತಿಳಿಸ್ಕೊಡ್ತೇನೆ. ಒಡನ ತಪ್ಪದೇ ಕೊನೆವರೆಗೂ ನೋಡಿ. ಮೊದಲ ಬಾರಿಗೆ ನಮ್ಮ ಕನ್ನಡ ವಿದ್ಯ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿರುವಂಥ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಬೇಗ ಎಜುಕೇಷನ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನಿಮಗೆ ಕೊಡ್ತಾ ಇರ್ತೇನೆ. ಈ ಒಂದು ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೇನೆ. ಅಲ್ಲಿ ಈ ಒಂದು ವಿಡಿಯೋಗೆ ಸಂಬಂಧಪಟ್ಟಂಥ ಮಾಹಿತಿಯಾಗಿ ಅಫಿಷಿಯಲ್ ನೋಟಿಫಿಕೇಷನ್ ಟೈಮ್ ಟೇಬಲ್ಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ವಿದ್ಯಾರ್ಥಿಗಳು ಚೆಕ್ ಮಾಡ್ಬೋದು ಅಂತ ಹೇಳ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ವಿಡಿಯೋ ಶೇರ್ ಮಾಡಿ ಎಲ್ಲರಿಗೂ ಒಂದು ಮಾಹಿತಿ ತಲುಪುತ್ತೆ, ಸಹಾಯ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡೋಣ. ಬನ್ನಿ ವಿದ್ಯಾರ್ಥಿಗಳೇ. ವಿದ್ಯಾರ್ಥಿಗಳೇ, ಕರ್ನಾಟಕ ರಾಜ್ಯದಲ್ಲಿ ಜೂನ್ 13 ಅಂದರೆ ನಾಳೆ ಸೋಮವಾರದಂದು ಕರ್ನಾಟಕ ರಾಜ್ಯದಲ್ಲಿ ಏನು ಚುನಾವಣೆ ನಡೀತಿರುವಂಥ ಕಾರಣಕ್ಕೆ ವಿಧಾನ ಪರಿಷತ್ನ ಚುನಾವಣೆಯು 4 ಸ್ಥಾನಗಳಿಗೆ ರಾಜ್ಯದಲ್ಲಿ ನಡೀತಾ ಇದೆ. ಅದರಲ್ಲಿ 2 ಪದವೀಧರ ಕ್ಷೇತ್ರ ಮತ್ತು 2 ಶಿಕ್ಷಕರ ಕ್ಷೇತ್ರಕ್ಕೆ ಚುನಾವಣೆ ನಡೀತಿರುವಂಥ ಕಾರಣಕ್ಕೆ ಜೂನ್ 13ನೇ ತಾರೀಕಿನಂದು ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರವು ಘೋಷಿಸಿರುವಂಥದ್ದು, ಈ ಕುರಿತು ಆದೇಶನ ಹೊರಡಿಸಿರುವಂಥದ್ದು. ಏಕೆಂದರೆ ಶಿಕ್ಷಕರು ಮತ್ತು ಪದವೀಧರರು ಮತದಾನವನ್ನು ಮಾಡುವಂಥ ಸಲುವಾಗಿ ವಿಶೇಷ ಸಾಂದರ್ಭಿಕ ರಜೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರವು ಏನು ಘೋಷಣೆ ಮಾಡಿ ಆದೇಶನ ಹೊರಡಿಸಿದೆ. ಸೊ ಈ ಒಂದು ಕಾರಣಕ್ಕೆ ಜೂನ್ 13ನೇ ತಾರೀಕಿನಂದು ಶಾಲಾ ಕಾಲೇಜುಗಳಿಗೆ ರಜೆ ಇರುತ್ತೆ. ವಿದ್ಯಾರ್ಥಿಗಳು ಕೇಳ್ತಿರುವಂಥದ್ದು ಕರ್ನಾಟಕ ರಾಜ್ಯಾದ್ಯಂತ ರಜೆ ಇರುತ್ತೆ ಅಂತ. ಕರ್ನಾಟಕ ಸರ್ಕಾರದವರು ರಾಜ್ಯಾದ್ಯಂತ ರಜೆಯನ್ನು ವಿಸ್ತರಣೆ ಮಾಡಿಲ್ಲ, ಅಂದರೆ ರಾಜ್ಯಾದ್ಯಂತ ರಜೆಯನ್ನು ಕೊಟ್ಟಿಲ್ಲ. ಸೊ ಈ ಒಂದು ಎಲ್ಲ ಜಿಲ್ಲೆಗಳಿಗೆ ರಜೆಯನ್ನು ಕೊಟ್ಟಿಲ್ಲ ಅವರು ಕರ್ನಾಟಕ ರಾಜ್ಯದಲ್ಲಿ. ಈ ಕೆಲ ಜಿಲ್ಲೆಗಳಲ್ಲಿ ಚುನಾವಣೆ ನಡೀತಿದೆಯಲ್ಲ, ಈ ಒಂದು ಜಿಲ್ಲೆಗಳಲ್ಲಿ ಮಾತ್ರ ಇನ್ನು ಸಾಂದರ್ಭಿಕ ರಜೆಯನ್ನು ಅವರು ಘೋಷಣೆ ಮಾಡಿರುವಂಥದ್ದು. ಆ ಜಿಲ್ಲೆಗಳು ಯಾವುದು ಅಂತ ಮಾಹಿತಿನ ಕೊಡ್ತೇನೆ ನಿಮಗೆ. ಈ ಜಿಲ್ಲೆಗಳಲ್ಲಿ ಇವಾಗ ನಾನು ಹೇಳ್ತಿರಲ್ಲ, ಈ ಜಿಲ್ಲೆಗಳಲ್ಲಿ ಮಾತ್ರ ರಜೆ ಇರುತ್ತೆ ವಿದ್ಯಾರ್ಥಿಗಳು, ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಉಳಿದಂತೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಶಾಲಾ ಕಾಲೇಜುಗಳು ಎಂದಿನಂತೆ ಓಪನ್ ಇರುತ್ತೆ, ಎಲ್ಲ ತರಗತಿಗಳು ಕೂಡ ಎಂದಿನಂತೆ ನಡೆಯುತ್ತೆ. ಸೊ ಆ ಜಿಲ್ಲೆಗಳು ಯಾವುದು ಅಂತ ನಿಮ್ಗೆ ಹೇಳಿದ್ರೆ, ವಿದ್ಯಾರ್ಥಿಗಳು ಇವಾಗ ನಾನು ನಿಮಗೆ ತೋರಿಸ್ತಿದ್ದೀನಲ್ಲ, ಈ ಜಿಲ್ಲೆಗಳಲ್ಲಿ ಮಾತ್ರ ಏನು ಜೂನ್ 13ನೇ ತಾರೀಕಿನಂದು ರಜೆ ಇರುತ್ತೆ ಕರ್ನಾಟಕ ರಾಜ್ಯದಲ್ಲಿ. ಅಂದರೆ ವಿಜಯಪುರ, ಬಾಗಲಕೋಟೆ, ಬೆಳಗಾವಿ, ಚಾಮರಾಜನಗರ, ಮೈಸೂರು, ಮಂಡ್ಯ, ಹಾಸನ, ಧಾರವಾಡ, ಹಾವೇರಿ, ಗದಗ, ಉತ್ತರ ಕನ್ನಡ ರಾಜ್ಯ ಸರ್ಕಾರ ಶಾಲೆ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸಿರುವಂಥದ್ದು. ಅಂದರೆ ಈ ಜಿಲ್ಲೆಗಳಿಗೆ ಮಾತ್ರ ಕರ್ನಾಟಕ ರಾಜ್ಯ ಸರ್ಕಾರವು ಏನು ಚುನಾವಣೆ ನಡೀತಿರುವಂಥ ಕಾರಣಕ್ಕೆ ರಜೆಯನ್ನು ಘೋಷಣೆ ಮಾಡಿದರೆ, ಉಳಿದಂತೆ ಬೇರೆ ಜಿಲ್ಲೆಗಳು ಇಲ್ಲಿ ಇರ್ತಕ್ಕಂಥ ಜಿಲ್ಲೆಯನ್ನು ಹೊರತುಪಡಿಸಿ ಬೇರೆ ಜಿಲ್ಲೆಗಳು ಎಂದಿನಂತೆ ಶಾಲಾ ಕಾಲೇಜುಗಳು ಓಪನ್ ಇರುತ್ತೆ ವಿದ್ಯಾರ್ಥಿಗಳೇ. ಕಮೆಂಟ್ ಬಾಕ್ಸಲ್ಲಿ ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಿದ್ದಾರೆ, ಸೊ ಈ ಜಿಲ್ಲೆ ಓಪನ್ ಇರುತ್ತೆ, ಈ ಜಿಲ್ಲೆ ಓಪನ್ ಇರಲ್ವ ಅಂತ. ಸೊ ಇಲ್ಲಿ ನಿಮಗೆ ಡಿಸ್ಟ್ರಿಕ್ಟ್ನ ಕೊಟ್ಟಿದ್ದಾರಲ್ಲ, ಸೊ 11 ಜಿಲ್ಲೆಗಳೇನಿದಾವಲ್ಲ, ಈ 11 ಜಿಲ್ಲೆಗಳನ್ನು ಹೊರತುಪಡಿಸಿ ಬೇರೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಶಾಲಾ ಕಾಲೇಜುಗಳು ಎಂದಿನಂತೆ ಓಪನ್ ಇರುತ್ತೆ ವಿದ್ಯಾರ್ಥಿಗಳೇ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ವಿಡಿಯೋ ಶೇರ್ ಮಾಡಿ, ಎಲ್ಲರಿಗೂ ಒಂದು ಮಾಹಿತಿ ತಲುಪಲಿ ಅಂತ ಹೇಳ್ತಾ, ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಹೆಚ್ಚಿಗೆ ಅಪ್ಡೇಟ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೇನೆ.